ಕಿಚ್ಚ ಸುದೀಪ್ ಅವ್ರು ನಿಮ್ಗೆ ಗೊತ್ತಲ್ವಾ? ಹೌದು ಗೊತ್ತು. ನಿಮ್ಗೆ ಅವ್ರ ಇಷ್ಟ? ಹೌದು ತುಂಬಾ ಇಷ್ಟ. ಸುದೀಪ್ ಅವ್ರ ಬಗ್ಗೆ ಹೇಳಿ ಅಂದಾಗ ಒಂದು ವರ್ಡ್ ಅಲ್ಲಿ ಏನಂತ ಹೇಳ್ತೀರಾ? ನೋ ವರ್ಡ್ಸ್. ನೋ ವರ್ಡ್ಸ್. ಓಕೆ, ಅವ್ರದ್ದು ಒಂದು ಡೈಲಾಗ್ ಹೇಳ್ತೀರಾ? ನಮ್ಮಣ್ಣ ಹುಚ್ಚ, ನಮ್ ಬಾಸ್ ಕಿಚ್ಚ. ಅವ್ರಿಗೆ ಒಂದು ಟೈಮ್ ಸಿಕ್ಕಿ 5 minutes ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಅನ್ನೋದಾದ್ರೆ ನೀವ್ ಅವ್ರ ಏನ್ ಕೇಳ್ತೀರಾ ಅಥವಾ ನೀವ್ ಏನ್ ಹೇಳ್ತೀರಾ? ಹೆಂಗಾಗಿರೋದಕ್ಕೆ ಏನ್ ರೀಸನ್ ಅಂತ ಕೇಳ್ತೀರಾ? ಓಕೆ, ಅವ್ರದ್ದು ಯಾವ ಮೂವಿ ನಿಮ್ಗೆ ತುಂಬಾ ಇಷ್ಟ? ಮುಸ್ಸಂಜೆ ಮಾತು. ಮುಸ್ಸಂಜೆ ಮಾತು. ನೈಸ್. ಅವ್ರೇನಾದ್ರು ಟೈಮ್ ಕೊಟ್ಟು ನಿಮ್ಗೆ ಒಂದು 5 minutes ಟೈಮ್ ಸಿಕ್ಕಾಗ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅವ್ರ ಹತ್ರ ಏನ್ ಕೇಳ್ತೀರಾ ಅಥವಾ ನೀವ್ ಅವ್ರ ಹತ್ರ ಏನ್ ಹೇಳ್ತೀರಾ? ಅಂದ್ರೆ ನಾನು ಕೇಳೋದು ಏನಂತಂದ್ರೆ, ಅಂದ್ರೆ ಅವ್ರ ಸಕ್ಸಸ್ ಏನು ಅಷ್ಟೊಂದು ಹಾರ್ಡ್ ವರ್ಕ್ ಮಾಡಿರ್ತಾರಲ್ಲ, ಅದು ಯಾವ ಥರ ಮಾಡಿದ್ರಿ, ಯಾವ ಥರ ಈ ಥರ ಮೇಲೆ ಬಂದ್ರಿ ಅಂತ ತಿಳ್ಕೊಂಡ್ರೆ ನಾವು ಮುಂದೆ ಸಕ್ಸಸ್ಗೆ ಒಂದು ಸ್ವಲ್ಪ ಹತ್ರ ಇರ್ಬೋದೇನೋ ಅಂತ ಅಷ್ಟೇ. ಕಿಚ್ಚ ಸುದೀಪ್ ಅವ್ರು ನಿಮಗೆ ಗೊತ್ತಲ್ವಾ? ಹೌದು ಗೊತ್ತು. ನಿಮ್ಗೆ ಅವ್ರ ಇಷ್ಟನಾ? ಹೌದು ತುಂಬ ಇಷ್ಟ. ಅವ್ರು ನಿಮಗೆ ಯಾಕೆ ಇಷ್ಟ? ಅವರು ಹ್ಯಾಂಡ್ಸಮ್ ಇರ್ಬೋದು, ಅವ್ರ ಕ್ಯೂಟ್ನೆಸ್, ಅವರು ಹ್ಯಾಕ್ ಮಾಡ್ತಾರಲ್ಲ ಅದೆಲ್ಲ ಲೈಕ್ ಚೆನ್ನಾಗಿರುತ್ತೆ ಅಲ್ಲ, ಅದಕ್ಕೆ ಇಷ್ಟ. ಓಕೆ, ಮತ್ತೆ ಕಿಚ್ಚ ಸುದೀಪ್ ಅವ್ರದ್ದು ಮೂವೀಸ್ ನೋಡಿದ್ದೀರಾ? ಹೌದು ನೋಡಿದ್ದೀನಿ. ಅವ್ರದ್ದು ಯಾವ ಮೂವಿ ಅಂದ್ರೆ ನಿಮಗೆ ತುಂಬ ಇಷ್ಟ? ನನಗೆ ಕೊಟ್ಟಿಗೊಬ್ಬ, ಎಬ್ಬುಲಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಇಷ್ಟ. ಓಕೆ, ಮತ್ತೆ ಕಿಚ್ಚ ಸುದೀಪ್ ಅವ್ರದ್ದು ಬರ್ಡೇ ಬರ್ತಾ ಇದೆ, ನೀವು ಅವರ ಅಭಿಮಾನಿಯಾಗಿ ಅವ್ರಿಗೆ ಒಂದು ಬರ್ಡೇ ವಿಶ್ನ ಯಾವ ಥರ ಮಾಡ್ತೀರಾ? ಅಣ್ಣ 100 ವರ್ಷ ಚೆನ್ನಾಗಿರಿ, ಹ್ಯಾಪಿ ಬರ್ಡೇ. ಓಕೆ, ತುಂಬ ಸ್ವೀಟಾಗಿ ವಿಶ್ ಮಾಡಿದ್ರೆ. ಮತ್ತೆ ಕಿಚ್ಚ ಸುದೀಪ್ ಅವ್ರ ಜೊತೆ ಸಪೋಸ್ ಒಂದು 5 minutes ಟೈಮ್ ಸ್ಪೆಂಡ್ ಮಾಡಿ ಅಂತ ಬಿಟ್ಟಾಗ ನೀವು ಅವ್ರ ಹತ್ರ ಏನು ಕೇಳ್ತೀರಾ ಅಥವಾ ನೀವು ಏನು ಹೇಳ್ತೀರಾ? ನಿಮ್ಮ ಜೊತೆ ಒಂದು ಫೋಟೋ, ಮತ್ತು ಇನ್ನೇನು ಕೇಳ್ಬೋದು? ಸೆಕೆಂಡ್ ಒನ್ ಹಗ್ ಏನಫ್. ಓಕೆ, ಲಾಸ್ಟ್ ಕ್ವೆಶನ್, ಸುದೀಪ್ ಅವ್ರ ಬಗ್ಗೆ ಹೇಳಿ ಅಂದಾಗ ಒಂದು ವರ್ಡ್ ಅಲ್ಲಿ ಏನಂತ ಹೇಳ್ತೀರಾ? ನೋ ವರ್ಡ್ಸ್. ನೋ ವರ್ಡ್ಸ್. ಓಕೆ, ಅವ್ರದ್ದು ಒಂದು ಡೈಲಾಗ್ ಹೇಳ್ತೀರಾ? ನಮ್ಮಣ್ಣ ಹುಚ್ಚ, ನಮ್ ಬಾಸ್ ಕಿಚ್ಚ. ಸೂಪರ್. ಕಿಚ್ಚ ಸುದೀಪ್ ಅವ್ರ ಅಂದ್ರೆ ನಿಮ್ಗೆ ಇಷ್ಟನಾ? ಹಾ ಹೌದು ಇಷ್ಟ. ಅವ್ರು ನಿಮ್ಗೆ ಯಾಕೆ ಇಷ್ಟ ಆದ್ರು? ತುಂಬಾ ಹೆಂಗ ಕಾಣಿಸ್ತಾರೆ, ಚೆನ್ನಾಗಿದ್ದಾರೆ. ತುಂಬಾ ಹೆಂಗ ಕಾಣಿಸ್ತಾರೆ, ಚೆನ್ನಾಗಿದ್ದಾರೆ. ಓಕೆ, ಅವ್ರದ್ದು ಯಾವ ಮೂವಿ ನಿಮ್ಗೆ ತುಂಬಾ ಇಷ್ಟ? ಮುಸ್ಸಂಜೆ ಮಾತು. ಮುಸ್ಸಂಜೆ ಮಾತು. ನೈಸ್. ಓಕೆ, ಸಪೋಸ್ ಅವ್ರಿಗೆ ಒಂದು ಟೈಮ್ ಸಿಕ್ಕಿ 5 minutes ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಅನ್ನೋದಾದ್ರೆ ನೀವು ಅವ್ರ ಹತ್ರ ಏನು ಕೇಳ್ತೀರಾ ಅಥವಾ ನೀವು ಏನು ಹೇಳ್ತೀರಾ? ಹೆಂಗಾಗಿರೋದಕ್ಕೆ ಏನು ರೀಸನ್ ಅಂತ ಕೇಳ್ತೀರಾ? ಓಕೆ, ಅವ್ರದ್ದು ಬರ್ಡೇ ಬರ್ತಾ ಇದೆ, ಸೊ ನಿಮ್ಮ ಕಡೆಯಿಂದ ಅವ್ರಿಗೆ ಯಾವ ಥರ ಒಂದು ಬರ್ಡೇ ವಿಶ್ ಮಾಡ್ತೀರಾ? ವಿಶ್ ಹ್ಯಾಪಿ ಬರ್ಡೇ ಕಿಚ್ಚ ಸುದೀಪ್ ಸರ್. ಒನ್ ವರ್ಡಲ್ಲಿ ಕಿಚ್ಚ ಸುದೀಪ್ ಅವ್ರ ಬಗ್ಗೆ ಹೇಳಿ ಅಂದರೆ ಏನಂತ ಹೇಳ್ತೀರಾ? ಹೆಂಗಡನೆ ಚಟಕ್ಕಿರು. ಕಿಚ್ಚ ಸುದೀಪ್ ಅವ್ರು ಗೊತ್ತಲ್ವಾ ನಿಮಗೆ? ಗೊತ್ತು. ಅವರು ನಿಮಗೆ ಇಷ್ಟನಾ? ಇಷ್ಟನೇ. ಅವ್ರು ನಿಮಗೆ ಯಾಕೆ ಇಷ್ಟ? ಅವ್ರ ಮೂವೀಸ್ ಎಲ್ಲ ನೋಡಿರ್ತೀರಿ, ಚೆನ್ನಾಗಿ ಆಕ್ಷನ್ ಮಾಡ್ತಾರೆ, ಅದಕ್ಕೆ ಇಷ್ಟ. ಓಕೆ, ಅವ್ರದ್ದು ಯಾವ ಮೂವಿ ನಿಮಗೆ ತುಂಬ ಇಷ್ಟ? ಅವ್ರದ್ದು ಪೈಲ್ವಾನ್ ನಂಗೆ ತುಂಬ ಇಷ್ಟ. ಪೈಲ್ವಾನ್ ತುಂಬ ಇಷ್ಟ ಅಂತ ಹೇಳ್ತಿದ್ದೀರಾ? ಓಕೆ, ಸಪೋಸ್ ಅವ್ರು ಏನಾದರೂ ಟೈಮ್ ಕೊಟ್ಟು ನಿಮಗೆ ಒಂದು 5 minutes ಟೈಮ್ ಸಿಕ್ಕಾಗ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅವ್ರ ಹತ್ರ ಏನು ಕೇಳ್ತೀರಾ ಅಥವಾ ನೀವು ಅವ್ರ ಹತ್ರ ಏನು ಹೇಳ್ತೀರಾ? ಅಂದರೆ ನಾನು ಕೇಳೋದು ಏನಂತಂದರೆ, ಅಂದರೆ ಅವ್ರ ಸಕ್ಸಸ್ಗೇನು ಅಷ್ಟೊಂದು ಹಾರ್ಡ್ ವರ್ಕ್ ಮಾಡಿರ್ತಾರಲ್ಲ, ಅದು ಯಾವ ಥರ ಮಾಡಿದ್ರಿ, ಯಾವ ಥರ ಈ ಥರ ಮೇಲೆ ಬಂದ್ರಿ ಅಂತ ತಿಳ್ಕೊಂಡ್ರೆ ನಾವು ಮುಂದೆ ಸಕ್ಸಸ್ಗೆ ಒಂದು ಸ್ವಲ್ಪ ಹತ್ರ ಇರ್ಬೋದೇನೋ ಅಂತ ಅಷ್ಟೇ. ಓಕೆ, ಮತ್ತೆ ಅವ್ರದ್ದು ಬರ್ಡೇ ಬಂತು, ಸೊ ಅವ್ರ ಬರ್ಡೇಗೆ ನೀವಿಗೆ ಒಂದು ಯಾವ ರೀತಿ ವಿಶ್ ಮಾಡ್ತೀರಾ? ಹ್ಯಾಪಿ ಬರ್ತ್ಡೇ ಕಿಚ್ಚ ಸರ್, ಇಲ್ಲ ಹ್ಯಾಪಿ ಬರ್ತ್ಡೇ ಅಭಿನಯ ಚಕ್ರವರ್ತಿ ಸರ್ ಅಂತ. ಓಕೆ, ಅವರ ಬಗ್ಗೆ ಒಂದೇ ಒಂದು ವರ್ಡಲ್ಲಿ ಹೇಳಬೇಕು ಅಂದರೆ ಏನಂತ ಹೇಳ್ತೀರಾ? ಈಸ್ ಲೆಜೆಂಡ್. ಈಸ್ ಲೆಜೆಂಡ್. ಕಿಚ್ಚ ಸುದೀಪ್ ಅವ್ರು ಗೊತ್ತಲ್ವಾ ನಿಮಗೆ? ಗೊತ್ತು, ನಾವು ಅವ್ರ ಫ್ಯಾನ್. ನೀವು ಅವ್ರ ಫ್ಯಾನ್? ಹೌದು. ಓಕೆ, ಕಿಚ್ಚ ಸುದೀಪ್ ಅವರು ನಿಮಗೆ ಯಾಕೆ ಇಷ್ಟ ಆದರು? ಅವರು ಪಿಕ್ಚರಲ್ಲಿ ತೆಗೆದಿದ್ದಾರಲ್ವಾ, ಒಳ್ಳೆ ಹೀರೋ ಒಳ್ಳೆ ಆ್ಯಕ್ಟರ್ ಅಲ್ವಾ, ಅದಕ್ಕೆ ಇಷ್ಟ. ಓಕೆ, ಒಳ್ಳೆ ಹೀರೋ ಒಳ್ಳೆ ಆ್ಯಕ್ಟರ್, ಅದಕ್ಕೆ ಇಷ್ಟ ಆದರು. ಓಕೆ, ಕಿಚ್ಚ ಸುದೀಪ್ ಅವ್ರ ಮೂವೀಸ್ ನೋಡಿದ್ದೀರಾ? ನೋಡಿದ್ದೀರಿ. ಅವ್ರದ್ದು ಯಾವ ಮೂವಿ ನಿಮಗೆ ಇಷ್ಟ? ಕೋಟಿಗೊಬ್ಬ. ಓಕೆ, ಕೋಟಿಗೊಬ್ಬ ಇಷ್ಟ ಅಂತ ಹೇಳಿದ್ರೆ, ಕಿಚ್ಚ ಸುದೀಪ್ ಅವ್ರ ಬರ್ಡೇ ಬರ್ತಾ ಇದೆಯಲ್ಲ, ನಿನ್ನ ಕಡೆಯಿಂದ ಯಾವ ಥರ ವಿಶ್ ಮಾಡ್ತೀಯ? ನಾವೆಲ್ಲರೂ ವಿಶ್ ಮಾಡೋದು ಬ್ಯಾನರ್ಗಳು ಹಾಕ್ಸಿ ಎಲ್ಲ ಮಾಡ್ತೀರಿ. ಓಕೆ, ಬ್ಯಾನರ್ಸ್ ಹಾಕ್ಸಿ ತುಂಬ ಒಳ್ಳೆ ಅದ್ದೂರಿಯಾಗಿ ವಿಶ್ ಮಾಡ್ತೀರಾ. ಓಕೆ, ಸಪೋಸ್ ಕಿಚ್ಚ ಸುದೀಪ್ ಅವ್ರ ಜೊತೆ ಮಾತಾಡೋದಕ್ಕೆ ಅಥವಾ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಒಂದು 5 ನಿಮಿಷ ಟೈಮ್ ಸಿಕ್ಕಿದ್ರೆ ಏನಂತ ಕೇಳ್ತೀಯ ಅಥವಾ ಏನಂತ ಹೇಳ್ತೀಯ? ಅವ್ರ ಜೊತೆ ಒಂದು ಫೋಟೋ ತೆಗೆಸ್ಕೊಂತೀನಿ.
ಅವ್ರ ಜೊತೆ ಒಂದು ಫೋಟೋ ತೆಗೆಸ್ಕೊಂತೀಯ. ಓಕೆ, ಲಾಸ್ಟ್ ಕ್ವೆಶನ್, ಕಿಚ್ಚ ಸುದೀಪ್ ಅವ್ರ ಬಗ್ಗೆ ಒಂದೇ ಒಂದು ಪದದಲ್ಲಿ ಹೇಳಬೇಕು ಅಂದರೆ ಏನಂತ ಹೇಳ್ತೀಯ? ನಾವು ಕಿಚ್ಚ ಸುದೀಪ್ ಫ್ಯಾನ್ ಅಲ್ವಾ, ಜೈ ಕಿಚ್ಚ ಸುದೀಪ್ ಅಂತ ಹೇಳ್ತೀರಿ.